ಜೀವಾಮೃತ ತಯಾರಿಕೆ. ಇಲ್ಲಿ ಗಮನಿಸಬೇಕಾಗಿದ್ದು, ಇದು ಟ್ರೆಡಿಷನಲ್ ಜೀವಾಮೃತ ಅಲ್ಲ. ಟ್ರೆಡಿಷನಲ್ ಜೀವಾಮೃತದಲ್ಲಿ ಹಸುವಿನ ಹೆಂಡಿ ಹಾಗೂ ಗೋಮೂತ್ರ ಉಪಯೋಗಿಸುತ್ತಾರೆ. ಜೀವಾಮೃತ ತಯಾರಿಕೆಯನ್ನು ಎರಡು ವಿಧದಲ್ಲಿ ಮಾಡಬಹುದು. ಒಂದು ಕೊರಿಯನ್ ಮೆಥಡ್, ಜದಾಮ್ JMS ಅನ್ನುತ್ತಾರೆ, ಜದಾಮ್ ಮೈಕ್ರೋಬಿಯಲ್ ಸೊಲ್ಯೂಷನ್. ಇನ್ನೊಂದು ಭಾರತೀಯ, ನಮ್ಮ ದೇಶದವರೇ ಆದ VK ಸರ್ಜನ್ ಅವರು ಡೆವಲಪ್ ಮಾಡಿರುವ ಮೆಥಡ್. ಅವರು ಇದನ್ನು ಜೀವಾಮೃತ ಅಂತಲೇ ಕರೆಯುತ್ತಾರೆ. ಮೊದಲು JMS ಏನು ಅಂತ ನೋಡೋಣ. JMS ಇದು ಜದಾಮ್ ಮೈಕ್ರೋಬಿಯಲ್ ಸೊಲ್ಯೂಷನ್. ಜದಾಮ್ ಮೈಕ್ರೋಬಿಯಲ್ ಸೊಲ್ಯೂಷನ್ ಅಂದರೆ ಕನ್ನಡದಲ್ಲಿ ಜೀವಾಮೃತ ಅನ್ನಬಹುದು. JMS ಮಾಡಲು ಬೇಕಾಗುವ ಸಾಮಗ್ರಿಗಳು, ತುಂಬ ಫಲವತ್ತಾಗಿರುವ ಮಣ್ಣು 1-2 kg. ಇದನ್ನು ತಾವು ಸಮೀಪದಲ್ಲಿರುವ ಕಾಡಿನಿಂದ ತರಬೇಕು. 1000 kilometers ಪ್ರಯಾಣ ಮಾಡಿ ತರುವ ಅವಶ್ಯಕತೆ ಇಲ್ಲ, ಮತ್ತು ಅದು ಸರಿಯೂ ಅಲ್ಲ. ನಿಮ್ಮ ಊರಿಗೆ, ನಿಮ್ಮ ಹೊಲಕ್ಕೆ ಸಮೀಪದಲ್ಲಿರುವ ಕಾಡಿನಿಂದ 1-2 kg ಮಣ್ಣನ್ನು ತರಬೇಕು. ಇದಕ್ಕೆ ಲೀಫ್ ಮೋಲ್ಡ್ ಅನ್ನುತ್ತಾರೆ ಅವರು, ಕೊರಿಯನ್ ಅವರು ಕಾಡಿನ ಫಲವತ್ತಾದ ಮಣ್ಣಿಗೆ ಲೀಫ್ ಮೋಲ್ಡ್ ಅನ್ನುತ್ತಾರೆ. ಈ ಲೀಫ್ ಮೋಲ್ಡನ್ನು ಹೇಗೆ ತರುವುದು? ನೀವು ದಟ್ಟವಾಗಿರುವ ಕಾಡಿಗೆ ಹೋಗಿ, ಯಾವ ಪ್ರದೇಶದಲ್ಲಿ ಯಥೇಚ್ಛವಾಗಿ ಗಿಡದ ಎಲೆಗಳು, ಕಡ್ಡಿ, ಕಸ ಮುಂತಾದ ಬಿದ್ದು 4-5 ವರ್ಷವಾದರೂ ಅಲ್ಲಿ ಯಾರೂ ಏನು ಹಸ್ತಕ್ಷೇಪ ಮಾಡದ ಜಾಗ ಇರುವ ಸ್ಥಳವನ್ನು ಆಯ್ದುಕೊಳ್ಳಿ. ಅಲ್ಲಿ ಸ್ವಲ್ಪ ಮಣ್ಣು ಕಪ್ಪಗೆ ಕಾಣುತ್ತೆ, ಅಲ್ಲಿ ಮೇಲಿನ ಎಲೆಗಳನ್ನು ಸ್ವಲ್ಪ ಬದಿಗೆ ಸರಿಸಿ ಅಂತಹ ಮಣ್ಣನ್ನು ಸಂಗ್ರಹಿಸಿ, ಮಣ್ಣು ಸ್ವಲ್ಪ ಹಸಿಯಾಗಿದ್ದರೆ ಇನ್ನೂ ಉತ್ತಮ, ಅಂತಹ ಫಲವತ್ತಾದ ಮಣ್ಣನ್ನು ತೆಗೆದುಕೊಂಡು ಬನ್ನಿ. ಇನ್ನು 500 grams 1 kg ಸಾಗರದ ಉಪ್ಪು ಬೇಕು. ಫಿಲ್ಟರ್ಡ್ ಉಪ್ಪಲ್ಲ, ಈ ಅಂಗಡಿಯಲ್ಲಿ ಸಿಗೋ ಪ್ಯಾಕೆಟ್ ಉಪ್ಪು ಅಲ್ಲ, ಇದು ಸಮುದ್ರದಿಂದ ಮಾಡಿದ, ಯಾವುದೇ ಪ್ರೊಸೆಸ್ ಆಗದ ನ್ಯಾಚುರಲ್ ಆಗಿರುವಂಥ ಉಪ್ಪು. 500 grams ಸಿಕ್ಕರೂ ಸಾಕು. ಇನ್ನು ಆಲೂಗಡ್ಡೆ, ನೀವು ಕೆಲವೊಬ್ಬರು ಬಟಾಟೆ ಅನ್ನುತ್ತಾರೆ, ಬಟಾಟೆ 1-2 kg ಅಂತ ಇಟ್ಕೊಳ್ಳಿ. ಆ ಬಟಾಟೆಯನ್ನು ತಯಾರಿಸುವ ದಿನ ಚೆನ್ನಾಗಿ ಕುದಿಸಿ ಮಿಕ್ಸಿಯಲ್ಲಿ ಅಥವಾ ಜಜ್ಜಿ ಪೇಸ್ಟ್ ಮಾಡಿ ಇಟ್ಟುಕೊಂಡಿರಿ. ಹಾಗೂ ಇದಕ್ಕೆ 500 liters ಡ್ರಮ್ ಬೇಕು. JMS ಹೇಳೋದು 500 liters ಡ್ರಮ್ಮಿನ ಮೆಥಡ್. ಇದನ್ನು ಹೇಗೆ ತಯಾರಿಸುವುದು, ಉಪಯೋಗಿಸುವುದು ಹೇಗೆ? ಹಾಗೂ ಜದಾಮ್ ಹೇಳುತ್ತೆ ನಾವು ಸಾಫ್ಟ್ ವಾಟರನ್ನೇ ಯೂಸ್ ಮಾಡಬೇಕು ಅಂತ. ಜದಾಮ್ ಮೆಥಡಲ್ಲಿ ಹಾರ್ಡ್ ವಾಟರನ್ನು ಉಪಯೋಗಿಸಲು ಅವರು ಹೇಳುವುದಿಲ್ಲ. ನಿಮ್ಮ ಬೋರ್ವೆಲ್ ವಾಟರು ತುಂಬ ಹಾರ್ಡ್ ಆಗಿದ್ದರೆ, TDS 400 or 500 ಮೇಲೆ ಇದ್ದರೆ, ನೀವು ಹೊಳೆಯ ನೀರನ್ನು ತಂದು ಉಪಯೋಗಿಸುವುದು ಒಳ್ಳೆಯದು, ಅಥವಾ ಸಾಫ್ಟ್ನರ್ ಯೂಸ್ ಮಾಡಿ ನೀರನ್ನು ಸಾಫ್ಟಾಗಿ ಇಟ್ಟುಕೊಳ್ಳಿ. 500 liters ನೀರಿಗೆ JMS ಮಾಡುವುದು ತುಂಬ ಸುಲಭ. 500 liters ಡ್ರಮ್ಮಿನಲ್ಲಿ 500 liters ನೀರನ್ನು ತುಂಬಿಸಿ ಕಾಡಿನ ಮಣ್ಣನ್ನು ಒಂದು ಸೋಸುವ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಆ ಮಣ್ಣನ್ನು ನೀರಿನಲ್ಲಿ ಹಿಂಡಿ ಅದರಲ್ಲಿಯೇ ಜೋತು ಬಿಡಬಹುದು. ಬಟಾಟೆಯನ್ನು ಅದೇ ಸಹ ಚೆನ್ನಾಗಿ ಒಂದು ಸೋಸುವ ಬಟ್ಟೆಯಲ್ಲಿ ಹಾಕಿ ನೀರಿನಲ್ಲಿ ಚೆನ್ನಾಗಿ ಉಜ್ಜಿದರೆ ಬಟಾಟೆ ನೀರಿನ ತುಂಬ ಹರಡಿಕೊಳ್ಳುತ್ತೆ. ಅದೇ ಬಟ್ಟೆಯನ್ನು ಅದೇ ನೀರಿನಲ್ಲಿ ಜೋತು ಬಿಡಬಹುದು ಏನಾದರೂ ಉಳಿದಿದ್ದರೆ. ಉಪ್ಪನ್ನು 500 liters ಉಪ್ಪನ್ನು ಆ ನೀರಿನಲ್ಲಿ ಸುರುವಬೇಕು. ಇದನ್ನು ಚೆನ್ನಾಗಿ ತಿರುಗಿಸಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಇಡಬೇಕು, ಗಾಳಿ ಆಡದ ಹಾಗೆ ಮುಚ್ಚಿ ಇಡಬೇಕು. ದಿನಕ್ಕೊಮ್ಮೆ ತೆಗೆದು ನೋಡಿದರೆ ನೀರಿನ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು, ಬಬಲ್ಸ್ ಬಂದಿರಬೇಕು. ಬಬಲ್ಸ್ ಬಂದಿದ್ದರೆ ಇದು JMS ಆಗುತ್ತಿದೆ ಅಂತ ಅರ್ಥ. ಬಬಲ್ಸ್ ಬಂದೇ, ಎಷ್ಟು ಬಬಲ್ಸ್ ಬಂದಿಲ್ಲ, ಸ್ವಲ್ಪ ಬಬಲ್ಸು ಬಂದಿಲ್ಲ ಅಂದರೆ JMS ತಯಾರಾಗುತ್ತಿಲ್ಲ, ನೀವು ತಂದ ಕಾಡಿನ ಮಣ್ಣು ಸರಿಯಾಗಿಲ್ಲ ಅಂತ ಅರ್ಥ. ಇನ್ಯಾವ ತೊಂದರೆಯೂ ಅದರಲ್ಲಿ ಇರುವುದಿಲ್ಲ. 2 or 3 days ಆದ ಮೇಲೆ ಬಬಲ್ಗಳು ಸ್ವಲ್ಪ ದೊಡ್ಡದಾಗುತ್ತೆ ಹಾಗೂ ಸೆಂಟ್ರಿಗೆ ಬರುತ್ತೆ ಹಾಗೂ ಡ್ರಮ್ಮಿನ ಸುತ್ತಲೂ ದಂಡೆಯಿಂದ ಬಿಟ್ಟುಕೊಳ್ಳುತ್ತೆ. ಆವಾಗ JMS ರೆಡಿಯಾಗಿದೆ ಅಂತ ಅರ್ಥ.
ಇದು ಸುಮಾರು 3-4 ದಿನ ಅದನ್ನು ನೀವು ಡ್ರಿಪ್ ಮುಖಾಂತರ ಕೊಟ್ಟು ಬಿಡಬಹುದು. ಮುಂದಿನ ಸಲ ತಯಾರಿಸುವಾಗ ಈ ಪೂರ್ತಿ ಪ್ರೊಸೆಸ್ಸನ್ನು ನೀವು ಮತ್ತೆ ರಿಪೀಟ್ ಮಾಡಬೇಕು. ಇದು ಜೆ ಎಮ್ ಎಸ್ ಮೆಥಡ್. ಜೆ ಎಮ್ ಎಸ್ ಮೆಥಡಲ್ಲಿ ಜೆ ಎಮ್ ಎಸ್ಸನ್ನು ನೆಕ್ಸ್ಟ್ ಟೈಮಿಗೆ ಇಟ್ಟುಕೊಳ್ಳಲ್ಲ, ಅವರು ಪ್ರತಿ ಸಲವೂ ಫ್ರೆಶ್ ಆಗಿ ತಯಾರಿಸುವ ಮೆಥಡನ್ನು ಹೇಳುತ್ತಾರೆ. ಇಲ್ಲಿ ಇದರಲ್ಲಿಯೂ ಯಾವುದೇ ಸ್ಮೆಲ್ಲು ಯಾವುದೇ ಕಲರ್ ಬರಬಹುದು. ಇದರಲ್ಲಿ ಸ್ಮೆಲ್ಲು ಸ್ವಲ್ಪ ದುರ್ಗಂಧ ಇದೆ ಅಂತ ತೆಗೆದು ಚೆಲ್ಲುವುದಾಗಲಿ, ಕಲರ್ ಕಪ್ಪು ಬಂದಿದೆ ಅಂತ ಚೆಲ್ಲುವುದಾಗಲಿ ಏನೂ ಬೇಕಾಗುವುದಿಲ್ಲ. ಏಕೆಂದರೆ ಜೆ ಎಮ್ ಎಸ್ಸಲ್ಲಿ ಕೆಟ್ಟದು ಮತ್ತು ಒಳ್ಳೆಯದು ಅಂತ ಇರುವುದಿಲ್ಲ, ಎಲ್ಲವೂ ಪ್ರಕೃತಿ ಕೊಟ್ಟ ಕೊಡುಗೆ. ಹೀಗಾಗಿ ಅವರು ಹೇಳುವುದು, ನೀವು ಯಾವುದೇ ಕಲರ್ ಬರಲಿ ಯಾವುದೇ ಸ್ಮೆಲ್ ಬರಲಿ ವೈವಿಧ್ಯತೆಯಿಂದ ಕೂಡಿದಷ್ಟು ಒಳ್ಳೆಯದು. ಇದು ಜೆ ಎಮ್ ಎಸ್. ಜೆ ಎಮ್ ಎಸ್ ಮಾಡುವುದು ತುಂಬ ಸುಲಭ, ಉಪಯೋಗಿಸುವುದು ತುಂಬ ಸುಲಭ. ಇದನ್ನು ಡ್ರಿಪ್ಪಲ್ಲಿ ಕೊಡ್ಬೋದು, ಡ್ರೆಂಚಲ್ಲಿ ಕೊಡ್ಬೋದು. ಇನ್ನು ನಮ್ಮ ಭಾರತೀಯರಾದ ವಿ ಕೆ ಸಚನ್ ಪ್ರಕಾರ ಜೀವಾಮೃತ ಹೇಗೆ ಮಾಡುವುದು ಎಂದು ನೋಡೋಣ. ಸಚನ್ ಪ್ರಕಾರ ಜೀವಾಮೃತವು ಮಾಡಲು ತುಂಬ ಸಮಯ ಬೇಕಾಗುತ್ತೆ. ಅವರು ಏಕೆ ಹಾಗೆ ಹೇಳುತ್ತಾರೆ ಅಂದರೆ, 7 ದಿನದಲ್ಲಿ ತಯಾರು ಮಾಡುವ ಜೀವಾಮೃತದಲ್ಲಿ ಜೀವಾಣುಗಳು ಯಥೇಚ್ಛವಾಗಿ ಬೆಳೆದಿರುವುದಿಲ್ಲ, ಹೀಗಾಗಿ ಪದೇ ಪದೇ ಜೀವಾಮೃತವನ್ನು ಕೊಡಬೇಕಾಗುತ್ತದೆ. ಅದಕ್ಕೆ ಅವರು ಹೇಳುವುದು, ಮೊದಲು ಜೀವಾಮೃತವನ್ನು ಡೆವಲಪ್ ಮಾಡಲು ಸಮಯವನ್ನು ಇರಿಸಿ, ಒಂದು ಸಲ ಜೀವಾಮೃತವು ಯಥೇಚ್ಛವಾಗಿ ಜೀವಾಣುಗಳಿಂದ ಕೂಡಿದಾಗ ಆ ಜೀವಾಮೃತವನ್ನು ಭೂಮಿಗೆ ಕೊಟ್ಟರೆ ಭೂಮಿ ತುಂಬ ಫಲವತ್ತತೆಯಿಂದ ಕೂಡುತ್ತದೆ. ಈ ಜೀವಾಮೃತ ಮೆಥಡ್ನಲ್ಲಿಯೂ ಸಹ ಹಸುವಿನ ಹೆಂಡಿ ಹಾಗೂ ಗೋಮೂತ್ರವನ್ನು ಉಪಯೋಗಿಸುವುದಿಲ್ಲ. ಇದನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಕಾಡಿನ ಫಲವತ್ತಾದ ಮಣ್ಣು, 5-10 ಕೆ ಜಿ ಬೇಕಾಗುತ್ತದೆ 200 ಲೀಟ್ರ್ ತಯಾರಿಸಲು. 2-4 ಕೆ ಜಿ ಬೆಲ್ಲ, 2-4 ಕೆ ಜಿ ಯಾವುದೇ ಥರದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಯಾವ ಹಿಟ್ಟಾದರೂ ನಡೆಯುತ್ತದೆ. ಯಾಕೆ 2-4 ಕೆ ಜಿ ಅನ್ನೋದಾದರೆ, ಇಲ್ಲಿ ಒಂದೇ ಸಲ ಹಿಟ್ಟು ಮತ್ತು ಬೆಲ್ಲವನ್ನು ಹಾಕುವುದಿಲ್ಲ, ಪ್ರತಿ 10 ದಿನಕ್ಕೊಮ್ಮೆ ಹಿಟ್ಟು ಮತ್ತು ಬೆಲ್ಲವನ್ನು ಹಾಕಬೇಕಾಗುತ್ತದೆ. ಸೊ ಫಸ್ಟ್ ಟೈಮ್ ತಯಾರಿಸುವಾಗ 200 ಲೀಟ್ರ್ ಡ್ರಮ್ಮನ್ನು ತೆಗೆದುಕೊಂಡು 200 ಲೀಟ್ರ್ ನೀರನ್ನು ಹಾಕಿ ಅದರಲ್ಲಿ 5-10 ಕೆ ಜಿ ಕಾಡಿನ ಫಲವತ್ತಾದ ಮಣ್ಣನ್ನು ಹಾಕಬೇಕು. ಆಮೇಲೆ 4 ಕೆ ಜಿ ಬೆಲ್ಲ, 4 ಕೆ ಜಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಅದನ್ನು ಗಾಳಿ ಆಡದಾಗಿ ಮುಚ್ಚಿಡಬೇಕು. 4-5 ದಿನಕ್ಕೊಮ್ಮೆ ತೆರೆದು ನೋಡಿ, ಏನಾದರೂ ಸ್ಮೆಲ್ ಬಂದಿದೆಯಾ, ದುರ್ಗಂಧ ಇರಲಿ ಅಥವಾ ಸುಗಂಧವಿರಲಿ, ಕಲರ್ ಚೇಂಜ್ ಆಗಿದೆಯಾ, ಯಾವುದೇ ಕಲರ್ ಇರಲಿ. ಸೊ ಒಟ್ಟಾರೆ ದುರ್ಗಂಧ ಅಥವಾ ಸುಗಂಧ ಬರುತ್ತಿರಬೇಕು ಮತ್ತು ಮೇಲೆ ಸ್ವಲ್ಪ ಗುಳ್ಳೆಗಳು ಬಂದಿರಬೇಕು, ಅಂದರೆ ಜೀವಾಮೃತ ತಯಾರಾಗಲು ಆರಂಭವಾಗಿದೆ ಅಂತ ಅರ್ಥ. ಒಂದು ವೇಳೆ ಕಪ್ಪು ಕಲರಿನ ಪದರ ಏನಾದರೂ ಬಂದಿದ್ದರೆ ಆ ಕಪ್ಪು ಕಲರಿನ ಪದರನ್ನು ನೀವು ತೆಗೆದು ಬೀಸಾಕಬೇಕು, ಮತ್ತೆ ತಿರುಗಿಸಿ ಹಾಗೆ ಇಡಬೇಕು. ಹೀಗೆ ವಾರಕ್ಕೊಮ್ಮೆ ತಿರುಗಿಸಿ ಮತ್ತು 10 ದಿನಕ್ಕೊಮ್ಮೆ ಬೆಲ್ಲ ಮತ್ತು ಹಿಟ್ಟನ್ನು ಹಾಕುತ್ತೀರಿ. ಈ ಥರ ನೀವು 3-4 ತಿಂಗಳು ಮಾಡುತ್ತಿರಬೇಕು. 3-4 ತಿಂಗಳು ಮಾಡಿದಾಗ ಒಳ್ಳೆಯ ಜೀವಾಮೃತ ತಯಾರಾಗಿರುತ್ತೆ ಮತ್ತು ಅದರಲ್ಲಿ ಜೀವಾಣುಗಳು ಯಥೇಚ್ಛವಾಗಿರುತ್ತದೆ. ಇದನ್ನು ಹೇಗೆ ಉಪಯೋಗಿಸುವುದು? ಇದು 200 ಲೀಟ್ರ್ ಅವರ ಪ್ರಕಾರ, ಅಂದರೆ ಸಚನ್ ಅವರ ಪ್ರಕಾರ 200 ಲೀಟ್ರ್ ಡ್ರಮ್ಮಲ್ಲಿ ಈ ಥರ ತಯಾರು ಮಾಡಿದ ಜೀವಾಮೃತವು 10 ಎಕರೆಗೆ ಸಾಕಾಗುತ್ತೆ. ಅಂದರೆ 10-20 ಲೀಟ್ರ್ ಜೀವಾಮೃತವನ್ನು 1 ಎಕರೆಗೆ ಕೊಟ್ಟುಕೊಳ್ಳಬಹುದು. ಇದು ಜೀವಾಮೃತ ಮಾಡುವ ತಯಾರಿ. ನಾನು ಜೆ ಎಮ್ ಎಸ್ ಅನ್ನು ತಯಾರು ಮಾಡಿ ಉಪಯೋಗಿಸಿರುವೆ, ಜೀವಾಮೃತವನ್ನು ತಯಾರಿ ಮಾಡಿ ಉಪಯೋಗಿಸಿರುವೆ ಹಾಗೂ ಟ್ರೆಡಿಷನಲ್ ಮೆಥಡನ್ನು ಸಹ ಫಾಲೋ ಮಾಡುತ್ತಿರುವೆ. ಆದರೆ ನಾನು ಬೇರೆ ಥರ ಮಾಡುತ್ತಿರುವೆ, ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಹೇಳುವೆ. ಸೊ ಈಗ ಸಾಚನ್ ಪ್ರಕಾರ ಹೇಗೆ ಜೀವಾಮೃತವನ್ನು ಮಾಡುವುದನ್ನು ಪ್ರಾಕ್ಟಿಕಲ್ ಆಗಿ ನೋಡೋಣ. ಜೀವಾಮೃತ ಮಾಡಲು ಗೊಬ್ಬರ ರಹಿತ ಗೋಮೂತ್ರ ರಹಿತ ಗೊಬ್ಬರ ಜೀವಾಮೃತ ಮಾಡಲು 3 ಸಾಮಗ್ರಿಗಳು ಬೇಕು. ಒಂದು
ಫಲವತ್ತಾದ ಮಣ್ಣು. ಇದು ಎಲ್ಲಿಂದ ತರಬೇಕು ಅಂದರೆ ಫಾರೆಸ್ಟು ಅಥವಾ ಆಲದ ಮರದ ಕೆಳಗಡೆ. ಯಾರೂ ಯಾವುದೇ ಹಸ್ತಕ್ಷೇಪ ಮಾಡದ ಆಲದ ಮರದ ಕೆಳಗಿನ ಮಣ್ಣು. ಅಲ್ಲಿ ನಾಲ್ಕೈದು ವರ್ಷ ಆದರೂ ಎಲೆಗಳು ಬಿದ್ದು ಚೆನ್ನಾಗಿ ಮಣ್ಣಾಗಿರಬೇಕು. ಅಂಥ ಥರದ ಮಣ್ಣನ್ನು ತೆಗೆದುಕೊಳ್ಳಿ, ಇಲ್ಲವೇ ಫಾರೆಸ್ಟಿಗೆ ಹೋಗಿ ಒಳ್ಳೆಯ ಕಪ್ಪಾದ ಮಣ್ಣನ್ನು ಕಲೆಕ್ಟ್ ಮಾಡಿಕೊಂಡು ಬನ್ನಿ. 5-10 kg ನಾನು ಈವಾಗಲೇ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ತೆಗೆದುಕೊಂಡಿದ್ದೀನಿ. 1-3 kg ಹಿಟ್ಟು, ಯಾವ ಹಿಟ್ಟಾದರೂ ನಡೆಯುತ್ತೆ, ದ್ವಿದಳ ಧಾನ್ಯ ಏಕದಳ ಧಾನ್ಯ. ನಾನು ಈಗ ಸ್ಯಾಂಪಲ್ಗೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1-3 kg ಬೆಲ್ಲ ಆಲ್ರೆಡಿ ನಾನು ಹಾಕಿದ್ದೀನಿ, ಸ್ಯಾಂಪಲ್ಗೆ ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಇದರಲ್ಲಿ ನಾವು ಗೋಮೂತ್ರ ಸೇರಿಸಲ್ಲ, ಹಸುವಿನ ಹಿಂಡಿಯನ್ನು ಸೇರಿಸಲ್ಲ. ಜೀವಾಮೃತಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಮಣ್ಣು, ಫಲವತ್ತಾದ ಮಣ್ಣು. ಅದು ಫಾರೆಸ್ಟಲ್ಲೇ ಸ್ವಲ್ಪ ಹಸಿ ಇದ್ದ ಮಣ್ಣನ್ನು ತೆಗೆದುಕೊಂಡು ಬಂದರೆ ಉತ್ತಮ. ಮಳೆಗಾಲದಲ್ಲಿ ತಂದು ಶೇಖರಣೆ ಮಾಡಿ ಇಟ್ಟುಕೊಳ್ಳಬಹುದು. 200 liter ಡ್ರಮ್ ಬೇಕು. ನೀರನ್ನು ತುಂಬಿಸಿ, ಇಲ್ಲಿವರೆಗೆ ತುಂಬಿಸ್ಕೊಳ್ಳಿ. ತುಂಬಿಸ್ಕೊಂಡು 1-2 kg ಮಣ್ಣನ್ನು ಸುರಿದುಬಿಡಿ. ನೀವು ಫಸ್ಟ್ ಟೈಮ್ ಮಾಡುವಂಗಿದ್ರೆ 5-10 kg ಮಣ್ಣನ್ನು ತೆಗೆದುಕೊಳ್ಳಿ. ಆಮೇಲೆ 2-5 kg ಇಟ್ಟು ಅಥವಾ 1-3 kg ಇಷ್ಟು ಇಟ್ಟು ಆಮೇಲೆ ಬೆಲ್ಲ ಮೊದಲನೇ ಸಲ ಹಾಕುವಾಗ 2 kg ಹಾಕಿ ಕಪ್ಪು ಬೆಲ್ಲ ಇದ್ದರೆ ಉತ್ತಮ. ಬೆಲ್ಲ ಇಲ್ಲದಿದ್ದರೂ ಸಕ್ಕರೆಯನ್ನು ಹಾಕಿದರೂ ಆಯ್ತು. ಆಮೇಲೆ ಒಂದು ಕಟ್ಟಿಗೆಯಿಂದ ಚೆನ್ನಾಗಿ ತಿರುಗಿಸಿ ಕಟ್ಟಿಗೆಯಿಂದ ಲೇಟ್ ಆಗುವುದರಿಂದ ನಾನು ಡ್ರಿಲ್ಲಿಂಗ್ ಮಷಿನ್ ಯೂಸ್ ಮಾಡುವೆ. ಬೆಲ್ಲ ಹಿಟ್ಟು ಹಾಕದಿದ್ದರೆ ಇವೆರಡು ಬೇಡಪ್ಪ ಅಂದರೆ ಇನ್ನೂ ಕಡಿಮೆ ರೇಟಿನಲ್ಲಿ ಆಗಬೇಕಾದ್ರೆ 1-2 kg ಬಟಾಟೆಯನ್ನು ಕುದಿಸಿ ಪೇಸ್ಟ್ ಮಾಡಿಕೊಂಡು ಹಾಕಿದರೂ ನಡೆಯುತ್ತೆ. ಆವಾಗ ಹಿಟ್ಟು ಮತ್ತು ಬೆಲ್ಲವನ್ನು ಬಿಡಬಹುದು. ಇಲ್ಲಿ ಬೇಕಾಗುವ ಸಾಮಗ್ರಿಗಳು ಅಡವಿಯ ಫಲವತ್ತಾದ ಮಣ್ಣು, ಬೆಲ್ಲ, ಹಿಟ್ಟು. ಮಾಡುವ ಮೆಥಡ್ 200 liter ಡ್ರಮ್ಮು, 200 liter ನೀರು. ಮೂರನ್ನು ಮೊದಲನೇ ಸಲ 5-10 kg ಮಣ್ಣು, 2-4 kg ಬೆಲ್ಲ, 2-4 kg ಹಿಟ್ಟು ಫಸ್ಟ್ ಟೈಮ್ ನೀವು ಮಾಡಬೇಕಾದರೆ ಅದನ್ನು ಹಾಕಿ ತಿರುಗಿಸಿ ಗಾಳಿ ಆಡದ ಹಾಗೆ ಒಂದು ಒಳ್ಳೆಯ ಪ್ಲಾಸ್ಟಿಕ್ ಚೀಲದಿಂದ ಮುಚ್ಚಿ ಕಟ್ಟಿಬಿಡಿ. 1 ವಾರ ಇಟ್ಟುಬಿಡಿ. ನೀವು ಜದಾಮ್ ಮೆಥಡನ್ನು ಫಾಲೋ ಮಾಡೋದಾದರೆ 3 ದಿನಕ್ಕೆ ಇದನ್ನು ಉಪಯೋಗ ಮಾಡಿಕೊಳ್ಳಬಹುದು. ಇಲ್ಲ, ನಾನು ಜೀವಾಮೃತ ಇಂಡಿಯನ್ ಮೆಥಡ್ನಲ್ಲಿ ಮಾಡುತ್ತೇನೆ ಅಂದರೆ 5 ದಿನ ಆದಮೇಲೆ ಇಲ್ಲಿ ಏನಾದರೂ ಕಪ್ಪು ಬಣ್ಣದ ಥರ ತೇಲಿ ಬಂದಿದ್ದರೆ ಕಪ್ಪು ಬಣ್ಣದಿಂದ ಬಂದಿರೋದನ್ನು ತೆಗೆದು ಹಾಕಬೇಕು. ಮತ್ತೆ 1 kg ಇಟ್ಟು 1 kg ಬೆಲ್ಲ ಹಾಕಿ ತಿರುಗಿಸಿ ಮತ್ತೆ 1 ವಾರ ಮುಚ್ಚಿಡಿ. ಇದೇ ಥರ ನೀವು 3 ತಿಂಗಳವರೆಗೆ ಮಾಡುತ್ತಾ ಇರಿ. ನೀವು ಇದು ಸರಿಯಾದ ದಾರಿಯಲ್ಲಿ ನಡೆದಿದೆ ಇಲ್ಲೋ ನೋಡಬೇಕಾದ್ರೆ ಈ ಥರ ಬುರುಗು ಬರುತ್ತೆ, ಜೀವಾಣುಗಳು ಅಭಿವೃದ್ಧಿ ಹೊಂದುತ್ತಿದ್ದರೆ
ಒಂದು ತರ ಸ್ಮೆಲ್ ಬರುತ್ತೆ. ಸ್ಮೆಲ್ ದುರ್ಗಂಧ ಬಂದ್ರೂ ನಡೆಯುತ್ತೆ, ಸುಗಂಧ ಬಂದ್ರೂ ನಡೆಯುತ್ತೆ. ಒಟ್ಟಾರೆ ಸ್ಮೆಲ್ ಬರಬೇಕು, ಒಟ್ಟಾರೆ ವಾಸನೆ ಇರಬೇಕು. ಯಾವ ತರದ ಸ್ಮೆಲ್ ಆದ್ರೂ ನಡೆಯುತ್ತೆ. ಮತ್ತೆ ಕಲರ್, ಯಾವ ಕಲರ್ ಬಂದರೂ ನಡೆಯುತ್ತೆ. ತೆಳ್ಳಗೆ ಕಪ್ಪು ಕಲರ್ ಬಂದರೆ ಒಂದು ಚಾ ಸೋಸುವ ಸಾಸನಿಕೆಯನ್ನು ತೆಗೆದುಕೊಂಡು ಆ ಕಪ್ಪಾದ ಮೇಲಿನ ಪದರನ್ನು ತೆಗೆದು ಬೀಸಾಕಿ ಅಷ್ಟೇ, ಮತ್ತೆ ತಿರುಗಿಸಿ ಇಡೋದು. ಹೀಗೆ ಮಾಡುತ್ತಾ ಹೋದರೆ ನಿಮಗೆ 200 ಲೀಟರ್ ಡ್ರಮ್ಮು 3 ತಿಂಗಳಿನ ಅಥವಾ 4 ತಿಂಗಳು ಆದ ಮೇಲೆ 10 ಎಕರೆಗೆ ಆಗುವಷ್ಟು ಜೀವಾಮೃತ ರೆಡಿ ಆಗುತ್ತೆ. 1 ಎಕರೆಗೆ 10-20 ಲೀಟರ್ ಸಾಕು. ನೀವು ಡ್ರಿಪ್ ನೀರಿನಲ್ಲಿಯೋ ಆಯೋ ನೀರಾವರಿ ನೀರಿನಲ್ಲಿಯೋ ಹಾಕಿ ಬಿಡಬಹುದು.